ಧವಾಕ ಪಡುವೇನು ಮೊದಲು ನೀತಿಗೂ ದೇವರ ರಾಜಕ್ಕೂ ಧವಾಕ ಪಡುವೇನು. ಪ್ರಿಯ ದೈವಾಶ್ರ ದೈವಾಶೀರ್ವಾದ ನಿಮ್ಮೆಲ್ಲರೊಂದಿಗಿರಲಿ. ಮತ್ತೊಂದು ದಿನ ಒಂದು ದೇವರು ನಮ್ಮನ್ನು ದಯಪಾಲಿಸಿದ್ದಾನೆ. ಪ್ರಾರ್ಥನೆಯೊಂದಿಗೆ ದೇವರ ಧ್ಯಾನವನ್ನು ನಾವು ವಾಕ್ಯದ ಧ್ಯಾನವನ್ನು ಪ್ರಾರಂಭ ಮಾಡೋಣ. ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯ ನಾಮಕ್ಕೆ ಸ್ತೋತ್ರ. ಈ ದಿನದ ವಾಕ್ಯವನ್ನು ನಮಗೆ ದಯಪಾಲಿಸು, ಆತ್ಮಿಕ ಮನವನ್ನು ಅನುಗ್ರಹಿಸು. ವಾಕ್ಯವನ್ನು ಕೇಳ್ತಿರುವಂಥವರೆಲ್ಲರನ್ನು ಕೂಡ ನಿನ್ನ ಕೃಪೆಯಿಂದಲೂ ನಿನ್ನ ಆಶೀರ್ವಾದದಿಂದಲೂ ತುಂಬಿಸು. ಪ್ರಾರ್ಥನೆ ಕೇಳಿ ಸ್ತೋತ್ರವನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಈ ದಿನದ ಧ್ಯಾನಾಂಶ ಆಶೀರ್ವಾದ. ಆಶೀರ್ವಾದ, ಈ ಆಶೀರ್ವಾದ ವಚನಗಳು ದೇವರವಾಕ್ಯದಲ್ಲಿ ಅನೇಕ ಉಂಟು. ಕೆಲವೊಂದು ನಾವು ಓದಿಕೊಳ್ಳೋಣ. ದೇವರು ಎಂಥ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದನ್ನು ನಾವು ಗಮನಿಸೋಣ. ರೋಮಾಪುರದವರು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯನ್ನು ನಾವು ಓದ್ತೇವೆ. ಇದಲ್ಲದೆ ದೇವರಿಗೆ ಪ್ರಿಯರಾಗಿದ್ದು ಪರಿಶುದ್ಧರಾಗುವುದಕ್ಕೆ ಕರೆಯಲ್ಪಟ್ಟ ರೋಮಾಪುರದಲ್ಲಿರುವಂಥ ನಿಮಗೆ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನಿಂದಲೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಇಲ್ಲಿ ಪೌಲ ಭಕ್ತನು ರೋಮಾದಲ್ಲಿರುವಂಥ ಪರಿಶುದ್ಧರೊಂದಿಗೆ ದೇವರ ಕೃಪೆಯು ದೇವರ ಸಮಾಧಾನವು ನಿಮಗೆ ಉಂಟಾಗಲಿ ಎಂಬುದಾಗಿ ಆಶೀರ್ವದಿಸುತ್ತಿದ್ದಾನೆ. ಹಾಗೆಯೇ ರೋಮಾಪುರದವರು ಬರೆದ ಪತ್ರಿಕೆ 15:5-6 ಮತ್ತು 13 ನಾವು ಈ ರೀತಿಯಾಗಿ ಓದ್ತೇವೆ. ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗುವಂತೆ ತಾಳ್ಮೆಯೂ ಆಧರಣೆಯೂ ಉಳ್ಳ ದೇವರು ನಿಮಗೆ ಅನುಗ್ರಹಿಸಲಿ. ಹೀಗೆ ನೀವು ಏಕ ಮನಸ್ಸಿನಿಂದಲೂ ಒಂದೇ ಬಾಯಿಯಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಮಹಿಮೆಪಡಿಸುವೆ. ನಿರೀಕ್ಷೆಗೆ ಆಧಾರನಾದ ದೇವರು ಪವಿತ್ರಾತ್ಮನ ಬಲದಿಂದ ನೀವು ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ನಂಬಿಕೆಯಿಂದುಂಟಾದ ಸಂತೋಷ ಸಮಾಧಾನಗಳು ನಿಮಗೆ ತುಂಬಿಸಲಿ. ಸಂತೋಷ ಸಮಾಧಾನಗಳು ನಮಗೆ ತುಂಬಿಸಲಿ ಎಂಬುದಾಗಿ ಹಾರೈಕೆ ಇಲ್ಲಿ ನಮಗಿದೆ. ಇಬ್ರಿಯರ ಬರೆದ ಪತ್ರಿಕೆ 13:20-21 ಶಾಶ್ವತವಾದ ಒಡಂಬಡಿಕೆಯ ರಕ್ತದ ಮೂಲಕ ಕುರಿ ಹಿಂಡಿಗೆ ದೊಡ್ಡ ಕುರುಬನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನಿಮ್ಮನ್ನು ಸಕಲ ಸತ್ಕಾರ್ಯಗಳಲ್ಲಿ ಆತನ ಚಿತ್ತವನ್ನು ಮಾಡುವಂತೆ ಪರಿಪೂರ್ಣ ಮಾಡಲಿ. ತನ್ನ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದನ್ನು ಯೇಸುಕ್ರಿಸ್ತನ ಮೂಲಕ ನಿಮ್ಮಲ್ಲಿ ನಡೆಸಲಿ. ಯುಗ ಯುಗಾಂತರಗಳಲ್ಲಿ ಆತನಿಗೆ ಮಹಿಮೆಯುಂಟಾಗಲಿ, ಆಮೇನ್. ಹೌದು ಪ್ರಿಯರ, ಆತನು ನಮ್ಮನ್ನು ಸಕಲ ಸತ್ಕಾರ್ಯಗಳಲ್ಲಿ ತನ್ನ ಚಿತ್ತವನ್ನು ಮಾಡುವಂತೆ ನಮ್ಮನ್ನು ಆಶೀರ್ವದಿಸುವ ಆತನು. ಪೇತ್ರನು ಬರೆದ 2ನೇ ಪತ್ರಿಕೆ 1:2-3 ನಾವು ಗಮನಿಸಿದ್ದೆ. ಆದರೆ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. ಎಂಥ ಆಶೀರ್ವಾದ ಪ್ರಿಯರೇ! ದೇವರ ವಿಷಯವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿಯೂ ಪರಿಜ್ಞಾನ ನಮಗೆ ಉಂಟಾಗುವುದರಲ್ಲಿ ಕೃಪೆ ಶಾಂತಿ ಹೆಚ್ಚಾಗಲಿ. ತನ್ನ ಮಹಿಮೆಗಾಗಿಯೂ ಗುಣಾತಿಶಯಕ್ಕಾಗಿಯೂ ನಮ್ಮನ್ನು ಕರೆದಾತನ ವಿಷಯವಾದ ಪರಿಜ್ಞಾನದ ಮೂಲಕವಾಗಿ ತನ್ನ ದೈವಶಕ್ತಿಯ ಜೀವನಕ್ಕೂ ಭಕ್ತಿಗೂ ಬೇಕಾದೆಲ್ಲವನ್ನು ನಮಗೆ ದಯಪಾಲಿಸಿತು. ನಮ್ಮ ಭಕ್ತಿ ದೈವಶಕ್ತಿ ಜೀವಕ್ಕೆ ಬೇಕಾದ ಭಕ್ತಿಗೂ ಎಲ್ಲವೂ ಬೇಕಾದೆಲ್ಲವುಗಳನ್ನು ದೇವರು ದಯಪಾಲಿಸುವಂಥವು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13:14 ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ, ಆಮೇನ್. ಯೇಸುವಿನ ಕೃಪೆ, ದೇವರ ಪ್ರೀತಿ, ಆತ್ಮನ ಅನ್ಯೋನ್ಯತೆ ಸದಾಕಾಲವು ನಮ್ಮೆಲ್ಲರಿಗೆ ಇರಲಿ, ಆಮೇನ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯೇ, ದೇವ, ನಮಗೆ ಎಂಥ ಆಶೀರ್ವಾದಗಳನ್ನು ನಿನ್ನ ವಾಕ್ಯದಲ್ಲಿ ಇಟ್ಟಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತೇನೆ. ನಿನ್ನ ಚಿತ್ತವನ್ನು ನೆರವೇರಿಸುವುದರಲ್ಲಿ ನಿನ್ನ ಕೃಪೆ ಪ್ರೀತಿ ಸಹವಾಸದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ದೈವಾಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ, ಆಮೇನ್. ಪ್ರಾರ್ಥನೆ ಮಾಡಿ.